ನಿನ್ನ ಸಮಸ್ಯೆ ಎಂದೆ ನಾನು ನೋಡ್ತಾನೆ ಇದೀನಿ ಮನೆಗೆ ಬಂದಾಗಿಂದ ವಟ 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 ಅಂತ ವಟಗುಟ್ತಾನೆ ಇದೀಯಾ ಚಂದು ಶ್ರುತಿ ಮದುವೆ ಆದ್ರೆ ನಿನಗೆ ಏನು ಸಮಸ್ಯೆ ಅದ್ಯಾಕೆ ಮದುವೆ ವಿಷಯ ಬರೋ ಹೊತ್ತಿಗೆ ಯಾವಾಗಲೂ ಮದುವೆ ವಿರೋಧಿ ತರ ಮಾತಾಡಿದ್ ನೀನು ನಾನು ಆವಾಗಲೇ ಅದಕ್ಕೇನೆ ಹೋಗದೆ ನಾನು ಶುಭ ಕಾರ್ಯ ಅಂತಿದ್ರೆ ಇವನು ಅಶುಭ ವಾರ್ತೆ ಅಂತಿದಾನೆ ಮೊದಲು ಇವನ ಸಮಸ್ಯೆ ಏನು ಅಂತ ತಿಳ್ಕೊಬೇಕು ರಾಮು ಅದೇನ್ ನಿನ್ನ ಸಮಸ್ಯೆ ಹೇಳು ಏನಿಲ್ಲಮ್ಮ ಮದುವೆ ಮದುವೆ ಅಂದ್ರೆ ಏನು ಸುಮ್ಮನೆನಮ್ಮ ಮದುವೆ ಅಂದ್ರೆ ಎಷ್ಟೊಂದು ಕೆಲಸ ಇರುತ್ತೆ ಈಗ ದಿಢೀರ್ ಅಂತ ಮದುವೆ ಅಂದ್ರೆ ಅದು ಹೇಗೆ ಸಾಧ್ಯ ಅನ್ನೋದಕ್ಕೆ ಆಗಂದೆ ಅಷ್ಟೇ ಈ ಅಡಗು ಲಜ್ಜಿ ಕಥೆ ಇಲ್ಲ ನನ್ನ ಹತ್ರ ಕಟ್ಬೇಡ ನನಗೆ ಕಥೆ ಬೇಕಾಗಿಲ್ಲ ಕಾರಣ ಬೇಕಾಗಿದೆ ಚಂದು ಶ್ರುತಿ ಮದುವೆ ಆದ್ರೆ ನಿಮಗೆ ಏನು ತೊಂದ್ರೆ ನಿನ್ನ ಸಮಸ್ಯೆ ಏನು और मद्वे आगबार्दु अन्नो तर याक माताड्ता इदिया इष्ट दिन वळवळगे माताड्कोंडु एनादरू नेप हेळि तप्पिस्कोळ्तिद्दे ई दिन बायि बिट्टु माताडि सिक्काकोंडिद्दीया इन्नु नीनु तप्पिस्कोळ्ळोकागल्ल रामु इरु विषय हेळु एन् निन्न समस्ये आग्ले एनंदे नीनु एन् निन्न मातिन अर्थ चंदु श्रुति मध्य बेरे ओब्बरिद्दारे एन् हागंद्रे रामु बिडिसि हेळु अदे अम्मा ननगे कल्पना अत्ते अंकंड्रे भय श्रुति अक्का चंदन मध्ये कल्पना अत्ते इर्तारल्ल अदक्के हागंदे निजवाग्लु अदे कारणना हूँ अदे अम्मा अदक्के गाबरियाग हागे हेळिदे अष्टे ननगे याको इवनेनो मुच्चिड्तिदाने अनिस्तिदे अत्तिगे चंदु बग्गे इवनिगेल्लानु गोत्तु इवनेनो मुच्चिड्तिदाने ನಿಮಗನ್ಸಿದಕ್ಕೆಲ್ಲ ನಾನು ಉತ್ತರ ಕೊಡಕಾಗಲ್ಲ ನನಗನ್ಸಿದನ್ನ ನಾನು ಹೇಳಿದಿನಿ ಅದನ್ನ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ನನಗೆ ಅಡಗೆ ಮನೆಯಲ್ಲಿ ತುಂಬಾ ಕೆಲಸ ಇದೆ ನಿಮಗೆ ದಮ್ಮಯ್ಯ ಅಂತೀನಿ ತಲೆ ತಿನ್ಬಿಡಿ ಹೋಗಿ ಏ ನಿನಗೆ ಕೆಲಸ ಇದೆ ಅಂತ ನನಗೂ ಗೊತ್ತು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ನಿನ್ನ ಕೆಲಸ ನೋಡ್ಕೋ ಹೋಗು ಆಡದೋ ರಾತಂಕ ಮುಖದಲ್ಲಿ ಗೊತ್ತಾಗುತ್ತೆ ಮುಚ್ಚಿಡೋ ಪ್ರಯತ್ನ ಮಾಡಬೇಡ ಅರೆ ಇದೊಳ್ಳೆ ಕಥೆ ಆಯ್ತಲ್ಲಮ್ಮ ಕಿರೋದನ್ನ ಹೇಳಿದೆ ಅದನ್ನ ಬಿಟ್ಟು ಹೇಳು ಹೇಳು ಅಂದ್ರೆ ನಾನು ಹೊಸ ಕಥೆನ ಹುಟ್ಟಾಕೊಂಡು ಹೇಳಬೇಕು ಅಷ್ಟೇ ರಾಮು ನೀನು ಏನು ಅಂತ ನನಗೆ ಗೊತ್ತು ಸುಳ್ಳನ್ನ ಸತ್ಯ ಅಂತ ಸಾಧಿಸಕ್ಕೆ ಹೋಗಬೇಡ ಒಂದು ಸುಳ್ಳನ್ನ ಮುಚ್ಚೋಕೆ 100 ಸುಳ್ಳು ಹೇಳಬೇಕಾಗುತ್ತೆ ಅದರಿಗೆ ಬದಲು ಇರೋ ಸತ್ಯನ ನೇರವಾಗಿ ಹೇಳು ಅಯ್ಯೋ ದೇವರೇ ಇದೊಳ್ಳೆ ಧರ್ಮಸಂಟಕ್ಕೆ ಬಂತಲ್ಲ ನೋಡಿ ಇವೆಷ್ಟೇ ಸಲ ಕೇಳಿದ್ರು ನನ್ನ ಒಂದೇ ಉತ್ತರ ನನಗೆ ಅಡಿಗೆ ಮನೆಯಲ್ಲಿ ತುಂಬಾ ಕೆಲಸ ಇದೆ ನಿಮ್ಮ ದಮ್ಮಯ್ಯ ಅಂತೀನಿ ನನ್ನ ಕೆಲಸ ಮಾಡಕ್ಕೆ ಬಿಡಿ ಅಷ್ಟೇ ಒಂದ ದಿನ ಅಡಿಗೆ ಮಾಡದೆ ಹೋದ್ರೆ ಯಾರು ಸಾಯೋದಿಲ್ಲ ರಾಮು ನೀನಾಗೆ ಹೇಳಿದ್ರೆ ಸರಿ ಇಲ್ಲಾಂದ್ರೆ ನಿನ್ನ ಬಾಯಿ ಬಿಡಿಸಕ್ಕೆ ಬೇರೆ ದಾರಿ ಹುಡುಕಬೇಕಾಗುತ್ತೆ ನಾನು ನೇರವಾಗಿ ಪ್ರಶ್ನೆ ಕೇಳ್ತಾ ಇದೀನಿ ನೇರವಾಗಿ ಉತ್ತರ ಕೊಡು ಚಂದು ಶ್ರುತಿ ಮದುವೆ ಆಗೋದ್ರಿಂದ ನಿನಗಾಗೋ ಸಮಸ್ಯೆ ಏನು ಈ ಮದುವೆ ಆದ್ರೆ ಸಮಸ್ಯೆಗಳು ಶುರುವಾಗುತ್ತೆ ಅಂತ ನಿನಗೆ ಯಾಕೆ ಅನ್ನಿಸ್ತಾ ಇದೆ ಯಾಕೆ ಅಪಶಕನ ನುಡಿತಾ ಇದೀಯಾ ರಾಮು ಚಂದು ಶ್ರುತಿ ಮದುವೆ ವಿಷಯ ಬಂದಾಗೆಲ್ಲ ಏನೋ ಆಗೋಗ್ಬಿಟ್ಟೋರ್ ತರ ಪೇಚಾಡ್ತೀಯಲ್ಲ ಯಾಕೆ ನಿನಗೆ ನನ್ನ ಮೇಲೆ ಗೌರವ ಅಂತ ಇದ್ರೆ ಸತ್ಯ ಅನ್ನೋದು ಏನು ಅಂತ ಹೇಳ್ತೀಯಾ ಹೇಳಬೇಕು ಹೇಳು ರಾಮು ನಾನ್ ತರೋ ರೇಷ್ಮೆ ಸೀರೆಗಳು ನೋಡಿ ಎಲ್ಲರೂ ಹೊಟ್ಟೆ ಉರ್ಕೋಬೇಕು ಹಲೋ ಹಲೋ ಇನ್ನೂ ರೇಷ್ಮೆ ಸೀರೆನೆ ತಂದಿಲ್ಲ ತರ್ತೀನಿ ಅಂತಿದ್ದ ಹಾಗೆ ಹೊಟ್ಟೆ ಉರ್ಕೊಂಡು ಫೋನ್ ಕಟ್ ಮಾಡ್ಬಿಡು ಕೈಲಾಶ್ ಕೈಲಾಶ್ ಯಾಕೆ ಫೋನ್ ಕಿತ್ಕೊಂಡೆ ನಿನ್ನ ಗಂಡನ ಹತ್ರ ಮಾತಾಡೋದಕ್ಕೆ ಸ್ವಲ್ಪ ಟೈಮ್ ಇದೆಯಾ ನಿನಗೆ ನಾನು ಆಗ್ಲಿಂದ ನೋಡ್ತಾನೆ ಇದೀನಿ ಬೆಟ್ಟನೆ ತಲೆ ಮೇಲೆ ಬಿದ್ದೋರ್ ತರ ಆಡ್ತಿದ್ಯಲ್ಲ ಕೊಡು ಒಂದು ಪ್ರಾಬ್ಲಮ್ ಇದೆ ಕಲ್ಪನಾ ಪ್ರಾಬ್ಲಮ್ ಅದೇನ್ ನಿನ್ನ ಪ್ರಾಬ್ಲಮ್ ಅದನ್ನ ಹೇಳಣ ಅಂತಾನೆ ಒದ್ದಾಡ್ತಾ ಇದ್ದೆ ನನ್ನ ಹತ್ರ ಮಾತಾಡೋದಕ್ಕೆ ನಿನ್ನ ಹತ್ರ ಮುರ್ಸೋತ್ತಿಲ್ಲಿದೆ ಹೇಳು ನೋಡು ಕೈಲಾಶ್ ಮದುವೆನ ಇಷ್ಟು ಬೇಗ ಅರೇಂಜ್ ಮಾಡೋದು ನಿನ್ನ ಪ್ರಾಬ್ಲಮ್ ಅಂದ್ರೆ ಅದು ಪ್ರಾಬ್ಲಮೇ ಅಲ್ಲ ನಾನೇ ಟೆನ್ಷನ್ ಮಾಡ್ಕೊಳ್ಳದೆ ಇಷ್ಟು ಕೂಲ್ ಆಗಿದ್ದೀನಿ ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀಯೋ ನನಗೆ ಅರ್ಥ ಆಗ್ತಿಲ್ಲ ಮದುವೆಗೆ ಅರೇಂಜ್ ಮಾಡೋದು ನನ್ನ ಪ್ರಾಬ್ಲಮ್ ಅಲ್ಲ
ನನ್ನ ಪ್ರಾಬ್ಲಮ್ ಇರೋದು ಏನೇ ನಿಮ್ಮ ಪ್ರಾಬ್ಲಮ್ ನೆಟ್ವರ್ಕ್ ಪ್ರಾಬ್ಲಮಾ ಪರವಾಗಿಲ್ಲ ಹೇಳು ಇವಳಿಗೆ ಗಂಡನ ಜೊತೆ ಮಾತಾಡೋದಕ್ಕಿಂತ ಗೆಳತಿ ಜೊತೆ ಮಾತಾಡೋದೇ ಮುಖ್ಯ ನನ್ನ ಕರ್ಮ ಕಟ್ಕೊಂಡು ಹೆಂಡತಿ ಅಂಟಕೊಂಡು ಚರ್ಮ ಅಂತಾರೆ ನಾನು ಬೋಸ್ಬೇಕು ಬೇರೆ ವಿಧಿನೇ ಇಲ್ಲ ನೇರವಾಗಿ ಪ್ರಶ್ನೆ ಕೇಳ್ತಾ ಇದೀನಿ ನೀನು ಅಷ್ಟೇ ಸರಳವಾಗಿ ಉತ್ತರ ಕೊಡು ನೀನು ಎಷ್ಟು ಟೈಮ್ ಆದ್ರೂ ತಗೋ ಆದ್ರೆ ಸತ್ಯ ಏನು ಅಂತ ಗೊತ್ತಾಗದೆ ಸಮಸ್ಯೆ ಏನು ಅಂತ ಗೊತ್ತಾಗದೆ ನಾವು ಮಾತ್ರ ನಿನ್ನ ಬಿಡಲ್ಲ ಅಮ್ಮ ನಾನು ನಿಜನೇ ಹೇಳ್ತಿದೀನಿ ಅಮ್ಮ ನಾನು ಅದನ್ನೇ ಹೇಳ್ತಾ ಇರೋದು ನಿಜ ಹೇಳು ಅಂತ ಯಾವುದೋ ಸತ್ಯ ನಿನಗೆ ಗೊತ್ತಿದೆ ಅದನ್ನ ಮುಚ್ಚಿಡೋ ಪ್ರಯತ್ನ ಮಾಡಬೇಡ ರಾಮ ರೋಗ ಚಿಕ್ಕದಿದ್ದಾಗಲೇ ಅದಕ್ಕೆ ಚಿಕಿತ್ಸೆ ಕೊಡಿಸಿ ವಾಸಿ ಮಾಡಬಹುದು ಅದನ್ನ ಬಚ್ಚಿಟ್ಟು ಬೆಳೆಯೋದಕ್ಕೆ ಬಿಟ್ರೆ ಅದು ಪ್ರಾಣಾನೇ ಹೊತ್ತುಕೊಂಡು ಹೊರಟೋಗುತ್ತೆ ಯಾವುದೇ ಸಮಸ್ಯೆ ಇದ್ರೂ ಕೂತ್ಕೊಂಡು ಮಾತಾಡಿ ಅದಕ್ಕೊಂದು ಸಮಾಧಾನ ಕಂಡುಹಿಡಿಯೋಣ ಉಗ್ರಲ್ಲಿ ಹೋಗೋದನ್ನ ಉಗ್ರಲ್ಲೇ ಹೋಗಿಸಬೇಕು ಅದಕ್ಕೆ ಕೊಡ್ಲಿ ತಗೊಳ್ಳೋ ಹಂತಕ್ಕೆ ತರಬಾರದು ರಾಮು ರಾಮು ಏನು ಅಂತ ಹೇಳಬೇಡ ರಾಮು ನನ್ನನ್ನ ನೀನೇ ಕಾಪಾಡಪ್ಪ ನಾನು ಹೀಗೆ ಹೇಳೋ ಸತ್ಯದಿಂದ ಈ ಮನೆಯಲ್ಲಿ ಬಿರುಗಾಳಿನೇ ಬೀಸುತ್ತೆ ಎಲ್ಲರ ಮನಸು ಹೊರದು ಹೋಗ್ತವೆ ಸಂಬಂಧಗಳೆಲ್ಲ ಮುರಿದು ಹೋಗ್ತವೆ ರಾಮು ಕಟ್ಟಿನ ಗುಡ್ಡ ಮಾಡಬೇಡ ಇನ್ನು ಎಷ್ಟು ಕಾಯೋದು ನಿನಗೆ ಗೊತ್ತಿರೋ ಒಂದು ಸತ್ಯನ ಹೇಳೋದಕ್ಕೆ ಅದೇನ್ ಹೇಳು ರಾಮು ದೇವರೇ ನಿನ್ನನ್ನ ನಂಬಿ ಇರೋದನ್ನೆಲ್ಲ ಹೇಳಿಬಿಡ್ತೀನಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಎಲ್ಲ ನಿಮಗೆ ಸೇರಿದಪ್ಪ ಅಮ್ಮ ಅಮ್ಮ ಏನು ನಡೀತಾ ಇದೆ ಇಲ್ಲಿ ಹಾ ಏನು ಆಗಿರೋ ತರ ನಿಂತಿದ್ದೀರಾ ಆಗಿದೆ ಇಲ್ಲಿದನಲ್ಲ ಇವನಿಗೆ ನಿನ್ನ ಶ್ರುತಿ ಮದುವೆ ಮಾತುಕತೆಗೆ ಅಪ್ಪ ಅಮ್ಮ ಕಲ್ಪನಾ ಅಕ್ಕನ ಮನೆಗೆ ಹೋಗಿದ್ದಾರೆ ಈ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಕಣೋ ರಾಮು ಅಂದ್ರೆ ಶುಭ ಕಾರ್ಯನೋ ಅಶುಭ ವಾರ್ತೆನೋ ಅಂತಾನೆ ಇವನು ಈ ಮದುವೆ ನಡೆದ್ರೆ ಆಗೋ ಸಮಸ್ಯೆನೇ ಬೇರೆ ಅಂತೆ ನಿನ್ನ ಶ್ರುತಿ ಮದುವೆ ನಡೆದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಅಂತೆ ಸಮಸ್ಯೆ 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 ಅಂತ ತಲೆ ಚಿಟ್ ಹಿಡಿಯುವಷ್ಟು ಹೇಳಿದಾನೆ ಅದು ಅಲ್ಲದೆ ನಿನ್ನ ಶ್ರುತಿ ಮದುವೆ ನಡೆದ್ರೆ ಏನೋ ಪ್ರಾಬ್ಲಮ್ ಅಂತ ಕೇಳಿದ್ರೆ ನಿಮ್ಮಿಬ್ರ ಮಧ್ಯದಲ್ಲಿ ಮತ್ತೊಬ್ರು ಯಾರೋ ಇದ್ದಾರೆ ಅಂತಾನೆ ಯಾರು ಅಂತ ಕೇಳಿದ್ರೆ ಕಲ್ಪನಾ ಅಕ್ಕ ಅಂತ ಕಥೆ ಹೇಳ್ತಾ ಇದ್ದಾನೆ ಅದಕ್ಕೆ ನಾನು ಅದಕ್ಕೆ ನಿಂತು ಏನು ಒಂದು ಸಮಸ್ಯೆ ಅಂತ ವಿಚಾರಿಸ್ತಾ ಇದ್ದೀನಿ ನೀವು ಯಾಕೆ ಇವನ ಮಾತಕ್ಕೆಲ್ಲ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಗೊತ್ತಾಗಲಿಲ್ಲ ಕೆಲಸ ಮಾಡಿ ನಿದ್ದೆ ಸರಿಯಾಗಿ ಮಾಡಿರಲ್ಲ ಏನೇನೋ ಕನ್ವರ್ಸ್ತಾ ಇರ್ತಾನೆ ಅದನ್ನೆಲ್ಲ ನಾವು ಸೀರಿಯಸ್ ಆಗಿ ತಗೋಬೇಕಾ ಒಂದ್ ಸಾರಿ ಇವನ ಬಾಯಲ್ಲಿ ಆ ತರ ಮಾತು ಬಂದಿದ್ರೆ ನಾನು ಕನ್ವರ್ಕೆ ಅಂತ ಸುಮ್ಮನಾಗ್ತಿದ್ದೆ ಚಂದ್ರ ನಿನ್ನ ಮದುವೆ ವಿಷಯ ಬಂದಾಗೆಲ್ಲ ಇವನಿದೇ ಗೋಳು ಅದೇ ನಾನು ಹೇಳ್ತಿರೋದು ಬರೀ ಮನೆ ಕೆಲಸ ಮಾಡಿ ಮಾಡಿನೇ ಸುಸ್ತಾಗಿರೋ ಇವನು ಇನ್ನು ಮದುವೆ ಮನೇಲಿ ಬರೋ ನೆಂಟ್ರಿಷ್ಟ್ರಿಗೆಲ್ಲ ಮಾಡಿ ಹಾಕ್ಬೇಕಲ್ಲಪ್ಪ ಅನ್ನೋ ಟೆನ್ಷನಲ್ಲಿ ಮಾತಾಡ್ತಿರೋದು ಅಲ್ವೇನ ರಾಮ ವಿಷಯ ಅಷ್ಟೇ ಅಲ್ಲ ಚಂದು ಇವನಿಗೆ ಇನ್ನೇನೋ ಸತ್ಯ ಗೊತ್ತಿದೆ ಅದನ್ನ ನಮ್ಮಿಂದ ಮುಚ್ಚಿಡ್ತಾ ಇದ್ದಾನೆ ಹೌದೇನೋ ರಾಮು ಅದೇನು ಸೀರಿಯಸ್ ವಿಷಯ ಇದೆಯೋ ನಮಗೂ ಹೇಳೋ ಆ ರೀತಿ ತೊಂದರೆ ಆಗಂಗಿದ್ರೆ ಹೇಳು ಮುಚ್ಚಿಟ್ಟು ಕತೆ ಹೊಡಿಬೇಡ ಅದೇನಿಲ್ಲ ಚಂದು ಕಲ್ಪನಾ ಅತ್ತೆ ಬಗ್ಗೆ ಹೆದರಿಕೆ ಅವ್ರು ಮಾತಾಡೋ ಮಾತು ಅವ್ರು ನಡ್ಕೊಳ್ಳೋದ್ರಿಂದ ಏನಾದರೂ ಸಮಸ್ಯೆಗಳು ಬರ್ತವೇನೋ ಅಂತ ಹೆದರಿಕೆ ಓಹೋ ಅಷ್ಟೇನಾ
ನೋಡಿದ್ಯಮ್ಮ ಕಲ್ಪನಾತೆ ಹೆದರಿದನಷ್ಟೇ ನೀನೇನ್ ಟೆನ್ಷನ್ ಮಾಡ್ಕೋಬೇಡ ರಾಮು ಕಲ್ಪನಾತೆ ಮಾತಷ್ಟೇ ಹೊರಟು ಮನಸು ತುಂಬಾ ಮೃದು ಇಷ್ಟು ಸಣ್ಣ ವಿಷಯನ ಡೈರೆಕ್ಟ್ ಆಗಿ ಹೇಳಿದ್ರೆ ತಾನೇ ಗೊತ್ತಾಗೋದು ಸುಮ್ಮನೆ ಮನೆಯವರಿಗೆಲ್ಲ ಗಾಬರಿ ಮಾಡ್ತೀಯಪ್ಪ ನೀನು ಇಡಿಯಟ್ ಚಂದು ಇವನ ಮಾತಿಗೆ ನೀನು ಮರಳಾಗಬೇಡ ಅಮ್ಮ ಟೆನ್ಷನ್ ಆಗುವಂತ ವಿಷಯ ಯಾವುದು ಇಲ್ಲ ಅಮ್ಮ ಅಂತದೇನಾದರೂ ವಿಷಯ ಇದ್ರೆ ಅವನು ನನ್ನತ್ರ ಹೇಳ್ತಾನೆ ನಾನು ವಿಚಾರಿಸ್ತೀನಿ ಅವನು ನನ್ನತ್ರ ಯಾವುದು ಮುಚ್ಚುಮರ ಇಟ್ಕೊಳ್ಳಲ್ಲ ಅಲ್ವೇನ ರಾಮ ಸ್ವಲ್ಪ ಸುಸ್ತಾಗ್ತಿದೆ ಒಂದು ಜ್ಯೂಸ್ ಮಾಡ್ಕೊಡು ರಾಮ ನೀವು ಇವನ ಬಗ್ಗೆ ಯೋಚನೆ ಮಾಡಬೇಡಿ ನಾನು ನೋಡ್ಕೊಳ್ತೀನಿ ನೀ ಹೊರಡಿ ಅಮ್ಮ ಮೊದಲೋಗಿ ರಿಲ್ಯಾಕ್ಸ್ ಮಾಡು ಫಸ್ಟ್ ಅಪ್ಪಾಜಿ ನಿಮ್ಮನ್ನೊಂದು ಮಾತು ಕೇಳ್ತೀನಿ ನಿಜ ಹೇಳ್ತೀರಾ ಅಪ್ಪಾಜಿ ನೀವು ಮನೆಗೆ ಬಂದಾಗ ತುಂಬ ಖುಷಿಯಾಗಿದ್ರಿ ಅಕ್ಕನ ಮದುವೆ ವಿಷಯ ತಿಳಿದ ತಕ್ಷಣ ನಿಮ್ಮ ಖುಷಿ ನಿಮ್ಮ ಸಂತೋಷ ಎಲ್ಲ ದೂರ ಆಗೋಯ್ತು ಯಾಕಪ್ಪಾಜಿ ಅಕ್ಕನ ಮದುವೆ ದಿನ ಗೊತ್ತಾಗದೆ ಆದರೆ ಆ ಖುಷಿ ನಿಮ್ಮ ಮುಖದಾಗ ಕಾಣ್ತಾನೇ ಇಲ್ಲ ಈ ಮದುವೆ ನಡೆಯೋದು ಮಗಳ ಮದುವೆಗೆ ಖುಷಿ ಪಡೆದೇ ಇರೋನು ತಂದೆನೇ ಅಲ್ಲ ಮಗಳೇ ನನ್ನ ಮಗಳ ಮದುವೆನ ಹೀಗೆ ಮಾಡಬೇಕು ಅಂತ ನೂರಾರು ಕನಸ್ಕೊಂಡಿದ್ದೆ ನನ್ನ ಚಿಂತೆ ಈಗಿರೋದು ನನ್ನ ಮಗಳ ಮದುವೆ ಅಲ್ಲ ಆ ದೇವರು ನನಗೆ ಎರಡೆರಡು ಪರೀಕ್ಷೆ ಕೊಟ್ಟಿದೆ ನನ್ನ ಕಂಪನಿಗೆ ನಾನು 30 ವರ್ಷ ಕೆಲಸ ಮಾಡಿದೆ ನನ್ನ ಜೀವನದ 30 ವರ್ಷ ಅದಕ್ಕೋಸ್ಕರ ದುಡಿದೆ ನನ್ನ ಕಂಪನಿ ನನಗೆ ಎಲ್ಲ ಕೊಡ್ತು ದುಡ್ಡು ಮರ್ಯಾದೆ ಐಶ್ವರ್ಯ ಆ ದುಡ್ಡಲ್ಲಿ ನನಗೆ ಬೇಕಾದನ್ನೆಲ್ಲ ನಾನು ಪಡ್ಕೊಂಡೆ ನನ್ನ ಬಾಸ್ ಕೂಡ ನನ್ನನ್ನು ತುಂಬ ಪ್ರೀತಿಸ್ತಾರೆ ಸ್ವಂತ ಮಗನ ಹಾಗೆ ಪ್ರೀತಿಸ್ತಾರೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ ಅದಕ್ಕೋಸ್ಕರ ಈ 30 ವರ್ಷಗಳ ನಂತರ ಇಡೀ ಕಂಪನಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋ ಸಿಇಒ ಪೋಸ್ಟ್ನ ನನಗೆ ಕೊಟ್ಟಿದ್ದಾರೆ ಅದಕ್ಕೆ 3 ತಿಂಗಳು ಈ ದೇಶ ಬಿಟ್ಟು ನಾನು ಸಿಂಗಾಪುರಕ್ಕೆ ಹೋಗಿ ಅವರು ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದೆ ಊ ಅಂತ ಹೇಳಿ ಮಾತು ಕೊಟ್ಬಿಟ್ಟೆ ಆದರೆ ಈಗ ನೋಡಿದ್ರೆ ನನ್ನ ಮಗಳ ಮದುವೆ ಡೇಟ್ ಗೊತ್ತಾಗಿದೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ನನ್ನ ಮಗಳು ನನ್ನ ಮುದ್ದನ ಮಗಳು ತನ್ನ ಭವಿಷ್ಯದ ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾಳೆ ಇನ್ನೊಂದು ಕಡೆ ನನ್ನ 30 ವರ್ಷದ ಕನಸು ನನಸಾಗೋ ಮೊದಲನೇ ಹೆಜ್ಜೆ ನಾನು ಇಡ್ತಾ ಇದ್ದೀನಿ ನನ್ನ ಗೊಂದಲದ ಬಗ್ಗೆ ಹೇಳ್ಕೊಂಡು ಒಂದು ಸರಿಯಾದ ನಿರ್ಧಾರ ತಗೊಳ್ಳೋಣ ಅಂತಂದ್ರೆ ನನ್ನ ಹೆಂಡತಿಗೆ ನನ್ನ ಮಾತೇ ಕೇಳಿಸಲ್ಲ ಇಕ್ಕುವವಳು ನಮ್ಮವಳಾಗಿದ್ದಾರೆ ಕೊಟ್ಟಿಗೆಯಲ್ಲಾದರೂ ನೆಮ್ಮದಿಯಿಂದ ಉಣಬಹುದು ಆದರೆ ಕಲ್ಪನಾ ಹೆಸರಿಗೂ ಮಾತ್ರ ಹೆಂಡತಿ ಆ ದೇವರು ಒಂದೊಂದು ಸರಿ ನನಗೆ ಕಷ್ಟ ಕೊಟ್ಟು ಆಟ ನೋಡ್ತಾನೆ ಅವನಿಗೆ ಚೆಲ್ಲಾಟ ನಮಗೆ ಪ್ರಾಣ ಸಂಕಟ ಅಪ್ಪಾಜಿ ನಮಗೆ ಕಷ್ಟ ಕೊಡೋ ದೇವರೇ ನಮ್ಮನ್ನು ಕಾಯೋದು ಅಂತ ನನ್ನ ತಾತಮ್ಮ ಹೇಳ್ತಿತ್ತು ಅವನ ಆಜ್ಞೆ ಇಲ್ಲದೆ ಕಾರಣ ಇಲ್ಲದೆ ಒಂದು ಹುಲ್ ಕಡ್ಡಿನೂ ಅಲ್ಗಾಡಲ್ವಂತೆ ಇದರಲ್ಲೂ ಏನೋ ಕಾರಣ ಇರಬೇಕು ಹಾಗಾದ್ರೆ ನನ್ನನ್ನು ಹೆಂಡತಿ ಗುಲಾಮನಾಗಿ ಮಾಡಿರೋದು ದೇವರೇ ಅಂತೀಯ ಹೆಂಡತಿ ಮಾಡೋ ತಪ್ಪಿಗೆ ವಿರುದ್ಧವಾಗಿ ಒಂದು ದೃಢವಾದ ನಿರ್ಧಾರ ತಗೊಳಕಾಗದೇ ಇರೋ ನನಗೆ ಇವೆಲ್ಲ ಆಗಬೇಕಂತೆ ನೋಡೋಣ ನೀವು ಏನೇನಾಗುತ್ತೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಮನೇನ ಸ್ಮಶಾನ ಮಾಡಬೇಕು ಅಂದ್ಕೊಂಡಿದ್ಯಾ
ನಿನ್ನ ಬಾಯಿ ಚಪ್ಪಲಕ್ಕೆ ಮನೆಯಲ್ಲಿ ಇರೋ ನೆಮ್ಮದಿ ಹಾಳು ಮಾಡಬೇಕು ಅನ್ಕೊಂಡಿದ್ಯಾ? ಚೂರಾರು ಮೈಯಲ್ಲಿ ಪ್ರಜ್ಞೆ ಇದೆಯೋ ನಿನಗೆ? ಏನ್ ಮಾತಾಡ್ತಿದ್ದೀನಿ ಅದು ಬೇರೆಯವ್ರಿಗೆ ಗೊತ್ತಾದ್ರೆ ಏನೆಲ್ಲ ಅನಾಹುತ ಆಗಬಹುದು ಅಂತ ಯೋಚನೆ ಮಾಡಿದ್ಯಾ? ಸುಮ್ಮನೆ ಹುಚ್ಚಿನ ತರ ವಟವಟ ಅಂತ ಮಾತಾಡ್ತಾ ಇರ್ತೀಯ. ಬೇಕು ಅಂತ ಮಾಡ್ತೀಯೋ ಗೊತ್ತಿಲ್ಲದೆ ಮಾಡ್ತೀಯೋ ಒಂದು ಅರ್ಥನೇ ಆಗಲ್ಲ. ಈಗಲೂ ಹೇಳ್ತಾ ಇದೀನಿ ಕೇಳು, ನನ್ನ ಮನೆ ಏನಾದರೂ ರಣರಂಗ ಆದ್ರೆ ಅದು ನಿನ್ನ ಮುಟ್ಟಾಳತನದಿಂದನೇ. ಮನೆಯಲ್ಲಿ ಎಲ್ಲರೂ ಮನಸ್ಸು ಹಾಳಾಗಿ ಹೋಗೋದಾದ್ರೆ ಅದು ನಿನ್ನ ಹುಚ್ಚುತನದಿಂದನೇ. ಮದುವೆ ಆದ್ರೆ ಸಮಸ್ಯೆ ಆಗುತ್ತೆ ಅಂತ ಮಾತಾಡೋ ಅವಶ್ಯಕತೆ ಏನಿತ್ತು? ಏನಂತ ಸಮಸ್ಯೆ ಆಗೋದು? ಹಾ ಮಾತಾಡೋ, ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ಯಾ? ಮದುವೆ ಆದ್ಮೇಲೆ ಸಮಸ್ಯೆಗಳು ಹುಟ್ಟುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನಿನ್ನಿಂದಂತೂ ಇರೋ ಸಮಸ್ಯೆಗಳು ಜಾಸ್ತಿ ಆಗೋದು ಗ್ಯಾರಂಟಿ. ಒಂದು ಮಾತಿಗೆ 100 ಅರ್ಥ ಹುಡುಕ್ತಾರೆ ನಮ್ಮ ಮನೇಲಿ. ಅಂಥದ್ರಲ್ಲಿ ಡೈರೆಕ್ಟ್ ಆಗಿ ಮದುವೆ ಆದ್ರೆ ಸಮಸ್ಯೆ ಆಗುತ್ತೆ ಅಂದ್ರೆ ಯಾರು ಸುಮ್ಮನಿರ್ತಾರೆ? ಇವತ್ತು ನಾನೇನಾದರೂ ಟೈಮಿಗೆ ಸರಿಯಾಗಿ ಬಂದಿರಲಿಲ್ಲ ಅಂದಿದ್ರೆ ಈ ಮನೆ ಕಥೆನೇ ಮುಗಿದೋಗಿರ್ತಿತ್ತು. ಎಲ್ಲ ಹಾಳು ಮಾಡಿಬಿಡ್ತಿದ್ಯಲ್ಲ, ನೀನೇ ನನ್ನ ಹಿತಾಶತ್ರು ಆಗ್ಬಿಟ್ಟಲ್ಲ. ಚಂದು, ದಯವಿಟ್ಟು ಹಾಗನ್ಬೇಡ. ನಿಜ, ನನ್ನಿಂದ ತಪ್ಪಾಗಿದೆ. ಬೇಕಾದ್ರೆ ಎರಡೇಟು ಹೊಡೆದ್ಬಿಡು. ನನ್ನಿಂದ ನಿನಗೆ ಅನ್ಯಾಯ ಆಗ್ತಿದೆ ಅಂತ ಮಾತ್ರ ಹೇಳ್ಬೇಡ. ನಾನು ನಿನಗೆ ಪ್ರಾಣ ಬೇಕಾದರೂ ಕೊಡ್ತೀನಿ ಚಂದು. ಪ್ಲೀಸ್, ನಿನ್ನ ಕೈಯಲ್ಲ ಕಾಲು ಅಂತ ತಿಳ್ಕೊಂತೀನಿ. ಪ್ಲೀಸ್ ನನ್ನ ಕ್ಷಮಿಸು ಚಂದು. ನಾವೆಂಥ ತಿರುವಿನಲ್ಲಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋ ರಾಮು. ಒಂಥರ ಮುಳ್ಳಿನ ಮೇಲೆ ಬಟ್ಟೆ ಬಿದ್ದಿರೋ ಹಾಗೆ ನಾವು. ಬಟ್ಟೆನ ಜೋರಾಗಿ ಹೇಳಿದ್ರು ಹರಿದೋಗುತ್ತೆ, ಮುಳ್ಳನ್ನ ಜೋರಾಗಿ ಹೇಳಿದ್ರು ಬಟ್ಟೆ ಹರಿದೋಗುತ್ತೆ. ಏನೇ ಆದರೂ ಸೋಲ್ ನಮ್ದೆ ರಾಮು. ನಿನಗೆ ಇಷ್ಟೊಂದು ಟೆನ್ಷನ್ ಇದೆ ಅಂದಮೇಲೆ ನನಗೆ ಎಷ್ಟಿರಲ್ಲ ರಾಮು. ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದನ್ನ ನಾನೇ ಬಿಟ್ಬಿಡಿದ್ದೀನಿ ರಾಮು. ಪ್ರತಿದಿನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ತಾ ಇದ್ದೀನಿ. ನನ್ನ ಭವಿಷ್ಯದ ಬಗ್ಗೆ ನನಗೆ ಗೊತ್ತಿಲ್ಲ. ದಯವಿಟ್ಟು ದಯವಿಟ್ಟು ಮತ್ತೆ ಯಾವತ್ತೂ ಈ ರೀತಿ ತಪ್ಪು ಮಾಡಬೇಡ ಕಣ. ಹುಷಾರಾಗಿರು, ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡು, ಜಾಸ್ತಿ ಮಾಡೋದಕ್ಕಲ್ಲ. ಈಗ ಹೇಳು ಕೈಲಾಶ್, ಏನಿನ್ ಪ್ರಾಬ್ಲಮ್? ಅದೇನು ಅಂತ ಹೇಳಬಾರ್ದಾ? ಮುಖ ಯಾಕೆ ಹಾಗಿಟ್ಕೊಂಡಿದ್ಯಾ? ಮೇಡಮ್ಗೆ ಈಗ ಗಂಡನ ಹತ್ರ ಮಾತಾಡೋದಕ್ಕೆ ಪುರ್ಸೋ ಸಿಕ್ತಾ? ನಿನಗೆ ಗೊತ್ತಲ್ವಾ ಕೈಲಾಶ್, ವಿನಾಕಾರಣ ನಾನು ಯಾರ ಹತ್ರನೂ ಹರಟೆ ಹೊಡೆಯಲ್ಲ ಅಂತ. ಮಗಳು ಮದುವೆ, ಅದ್ರ ಪ್ರಿಪ್ರೇಷನ್ ಬಗ್ಗೆ ಈಗಾಗಲೇ ಮದುವೆ ಮಾಡಿದಾರಲ್ಲ, ಅವ್ರ ಹತ್ರ ಕೇಳಿ ತಿಳ್ಕೊತಾ ಇದ್ದೆ. ನಿನಗಂತೂ ಆ ಜವಾಬ್ದಾರಿ ಆ ಥರ ಆಗ್ಲಿಕ್ಕೆ ಕಾಣ್ತಾ ಇಲ್ಲ. ಅಂದಮೇಲೆ ಆ ಕೆಲಸಗಳನ್ನೆಲ್ಲ ನಾನೇ ಮಾಡ್ಬೇಕು ತಾನೆ? ಅದೇ ನನ್ನ ಪ್ರಶ್ನೆ, ಮದುವೆಗೆ ಈಗೇನು ಅಷ್ಟೊಂದು ಅರ್ಜೆಂಟು ಅಂತ. ಇದೆಂಥ ಪ್ರಶ್ನೆ ಕೈಲಾಶ್? ಅರ್ಜೆಂಟ್ ಮಾಡಿದರೆ ಇಷ್ಟೊತ್ತಿಗಾಗಲೇ ಮದುವೆ ಆಗೋಗ್ಬೇಕಾಗಿತ್ತು. ಇನ್ನೂ ಎಷ್ಟು ದಿನ ಅಂತ ಮದುವೆನ ಮುಂದಕ್ಕೆ ಹಾಕೋಕ್ಕಾಗತ್ತೆ? ಇನ್ನೊಂದು 3 ತಿಂಗಳು ಮುಂದೆ ಹಾಕೋಕ್ಕಾಗಲ್ವಾ? ಯಾಕೆ? ಇನ್ನು 3 ತಿಂಗಳಲ್ಲಿ ಯಾರಾದರೂ ಸಾಯ್ತಾರಾ? ನಿನ್ನ ಬಾಯಲ್ಲಿ ಒಳ್ಳೆ ಮಾತುಗಳೇ ಬರಲ್ವಾ? ಬಂದ್ರೆ ಅದನ್ನ ನಿಮ್ಮ ಕಿವಿಗಳು ಕೇಳಿಸ್ಕೋಬೇಕಲ್ಲ. ಮದ್ವೆ ಮಾಡೋಣ ಅಂದ್ರೆ ಅದನ್ನ ಕೆಟ್ಟ ಮಾತಾ? ಮದ್ವೆನ ಮುಂದಕ್ಕೆ ಹಾಕೋಣ ಅಂತ ಅಪಶಕುನ ನುಡಿಕಿದೆಯಲ್ಲ, ನೀನ್ ಮಾತಾಡ್ತಿರೋದು ಒಳ್ಳೆ ಮಾತಾ? ನಾನು ಮಾತಾಡೋದನ್ನ ಪೂರ್ತಿ ಕೇಳಿಸ್ಕೋ, ಯೋಚನೆ ಮಾಡು, ಆಮೇಲೆ ಉತ್ತರ ಹಾಕು. ನಾನು ಕಂಪ್ನಿಲಿ CEO ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿರೋದು ನಿನಗೆ ಗೊತ್ತು ತಾನೆ. ನಾನು CEO ಆಗಿಲ್ಲ ಅಂತ ಎಷ್ಟೋ ಸಲ ನೀನೇ ನನ್ನ ಹತ್ರ ಜಗಳಾಡಿದ್ದೆ. ನನ್ನ 30 ವರ್ಷದ ಸ್ಟ್ರಗಲ್ಗೆ ಈಗ ನಾನು CEO ಆಗೋ ಅವಕಾಶ ಬಂದಿದೆ. ನಿನ್ನ ಕನಸು ಈಡೇರ್ತಾ ಇದೆ. ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಕಂಪ್ನಿಯಿಂದ ನಾನು ಸಿಂಗಾಪುರ್ಗೆ 3 ತಿಂಗಳು ಕೆಲಸದ ಮೇಲೆ ಹೋಗಬೇಕು.
ಒಂದು ಸಾರಿ ಅವರು ಕೊಟ್ಟಿದ್ದ ಕೆಲಸನ ನಾನು ಕಂಪ್ಲೀಟ್ ಮಾಡಿದ್ರೆ ಅಲ್ಲಿಗೆ ನಾನು ಕಂಪನಿಗೆ ಸಿಇಒ ಆಗ್ತೀನಿ ಆಮೇಲೆ ಮದುವೆ ಇಟ್ಕೋಬಹುದಲ್ವಾ ಅವರು ಕೊಟ್ಟ ಕೆಲಸ ನೀನು ಸರಿಯಾಗಿ ಮಾಡಿದ್ರೆ ತಾನೇ ನೀನ್ ಸಿಇಒ ಆಗೋದು ನನಗೆ ಆ ನಂಬಿಕೆ ಇಲ್ಲ ಸರಿಯಾಗಿ ನೀನು ಅವರು ಹೇಳಿದ ಕೆಲಸ ಮಾಡಿದ್ರೆ ಈ ಪೋಸ್ಟ್ ಗೆ ಬರೋದಕ್ಕೆ ನಿನಗೆ 30 ವರ್ಷ ಬೇಕಿತ್ತ ಯಾರನ್ನ ಕೇಳಿ ನಿನ್ ಪರ್ಮಿಷನ್ ಕೊಟ್ಟೆ ಸಿಂಗಾಪುರ್ ಹೋಗೋದಕ್ಕೆ ನಾನು ಒಂದು ಮಾತು ಕೇಳಬೇಕು ಅಂತ ನಿನಗೆ ಅನಿಸ್ತಿಲ್ವಾ ಸಾಯೋ ಕಾಲದಲ್ಲಿ ಅಷ್ಟೈಶ್ವರ್ಯ ಬಂದ್ರೆ ನಿನ್ನ ಹೆಣದ ಮೇಲೆ ಹಾಕೊಂಡು ಹೋಗ್ತೀಯಾ ನಿನಗೊಂದು ಪೋಸ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ನನ್ನ ಮಗಳ ಮದುವೆನ ಮುಂದಕ್ಕೆ ಹಾಕಕ ಆಗಲ್ಲ ಕಲ್ಪನಾ ಕೈಲಾಶ್ ನನಗೆ ನಿನ್ನ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ನೀನು ಏನೇ ಹೇಳಿದ್ರು ನಾನು ಮದುವೆನ ಮುಂದಕ್ಕೆ ಹಾಕಲ್ಲ